ಎಕ್ಸ್ಪ್ರೆಸ್ ವೇನಲ್ಲಿ ನಿಯಂತ್ರಣ ತಪ್ಪಿದ ಕಾರು ಅತಿ ವೇಗವಾಗಿ ಬಂದು ಪಕ್ಕದ ಹಳ್ಳಕ್ಕೆ ಬಿದ್ದಿದೆ. ಕಾರು ಹೆದ್ದಾರಿಯಿಂದ ಸರ್ವಿಸ್ ರಸ್ತೆ ದಾಟಿ ಹಳ್ಳಕ್ಕೆ ಬಿದ್ದಿದೆ. ಕಾರಿನಲ್ಲಿದ್ದಂಥ 4 ಮಂದಿಗೆ ಗಾಯಗಳಾಗಿದೆ. ಚನ್ನಪಟ್ಟಣ ತಾಲೂಕಿನ ಸಂಕಲಗೆರೆ ಗೇಟ್ ಬಳಿ ಈ ಒಂದು ಘಟನೆ ನಡೆದಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಅತಿ ವೇಗವಾಗಿ ಬಂದಂತಹ ಕಾರು ಸೀದಾ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದಿದೆ. ಕಾರಿನಲ್ಲಿದ್ದಂತಹ 4 ಜನರಿಗೆ ಗಂಭೀರ ಗಾಯಗಳಾಗಿರುವಂಥದ್ದು, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎಕ್ಸ್ಪ್ರೆಸ್ ವೇನಲ್ಲಿ ಆಗಿರುವಂತಹ ಘಟನೆ ಇದು. ಎಕ್ಸ್ಪ್ರೆಸ್ ವೇನಲ್ಲಿ ನಿಯಂತ್ರಣ ತಪ್ಪಿದೆ ಕಾರು. ತುಂಬ ಸರಿ ಹೇಳ್ತಾ ಇರ್ತೀವಿ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ. ಒಂದು ನಿಯಂತ್ರಣ ಇರಬೇಕು ಚಾಲನೆ ಅಂದಾಗ. ಈ ರೀತಿಯಾಗಿ ಅಡ್ಡಾದಿಡ್ಡಿ ಹೆಂಗೆ ಬೇಕಂಗೆ ಓಡಿಸಿದ್ರೆ ಇಂಥ ಘಟನೆಗಳಿಗೆ ಕಾರಣ ಆಗುತ್ತೆ. ಸೊ ಇಲ್ಲಿ ಕೂಡ ಅತಿ ವೇಗದ ಚಾಲನೆಯಿಂದ ಈ ಘಟನೆ ಆಗಿದೆ ಅನ್ನುವಂಥದ್ದು ವರದಿಯಾಗ್ತಾ ಇದೆ. ಕಾರಲ್ಲಿದ್ದಂತಹ 4 ಜನರಿಗೆ ಗಂಭೀರ ಗಾಯಗಳಾಗಿದೆ. ಅದೃಷ್ಟವಶಾತ್ ಸದ್ಯಕ್ಕಂತೂ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನುವಂಥ ವರದಿ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ತೆರಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಂಕಲಗೆರೆ ಗೇಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರಾಮನಗರದ ಸಂಕಲಗೆರೆ ಗೇಟ್ ಬಳಿ ನಡೆದಿರುವಂಥದ್ದು ಇದು. ಎಕ್ಸ್ಪ್ರೆಸ್ ವೇನಲ್ಲಿ ಆಗಿರುವಂತಹ ಘಟನೆ. ಎಕ್ಸ್ಪ್ರೆಸ್ ವೇ ಅಂದ ತಕ್ಷಣವೇ ಹೆಂಗೆ ಬೇಕಂಗೆ ಹೋಗ್ಬಿಡೋದು, ಏನು 100 120 ಸ್ಪೀಡಿಗೆ ಲಿಮಿಟೇ ಇಲ್ಲ. ಅಟ್ಲೀಸ್ಟ್ ಅವ್ರ ಜೀವದ ಮೇಲೆ ಅವರಾದರೂ ಒಂದಿಷ್ಟು ಗಮನ ಹರಿಸ್ಬೇಕು. ನಾವೇ ಓಡಿಸ್ತಾ ಇದ್ದೀವಿ, ನಮ್ಮ ಜೊತೆ 4 ಜನ ಕುಂತ್ಕೊಂಡಿದ್ದಾರೆ, ಆರಾಮಾಗಿ ಹೋಗೋಣ ಅನ್ನೋದು ಇರೋದಿಲ್ಲ. ಒಟ್ಟಿನಲ್ಲಿ ಎಕ್ಸ್ಪ್ರೆಸ್ ವೇ ನಾವು ಹೋಗಿದ್ದೇ ದಾರಿ, ನಾವು ನಡೆದಿದ್ದೇ ದಾರಿ ಅನ್ನೋ ಥರ ಹೋಗ್ತಾರೆ. ಸೊ ಇಂಥ ಅಪಾಯಕ್ಕೆ ಈಡಾಗ್ತಾರೆ. ಇದಂತೂ ನಿಜವಾಗ್ಲೂ ಭಯಾನಕವಾಗಿದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೇ ಮೈ ಜುಮ್ ಅನಿಸುತ್ತೆ. ಯಾಕಂದರೆ ಸೀದಾ ಸರ್ವಿಸ್ ರಸ್ತೆ ದಾಟಿ ಅಲ್ಲಿರುವಂಥ ಹಳ್ಳಕ್ಕೆ ಬಿದ್ದಿದೆ ಕಾರು. ಸೊ ಚನ್ನಪಟ್ಟಣದ ಸಂಕಲಗೆರೆ ಗೇಟ್ ಬಳಿ ಆಗಿರುವಂತಹ ಘಟನೆ ಇದು. ಕಾರಿನ ನಿಯಂತ್ರಣ ತಪ್ಪಿ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ತಿದ್ದಂತಹ ಕಾರು ಸರ್ವಿಸ್ ರಸ್ತೆ ದಾಟಿ ಸೀದಾ ಹಳ್ಳಕ್ಕೆ ಜಂಪ್ ಹೊಡೆದಿರುವಂಥದ್ದು. ಅತಿ ವೇಗದ ಚಾಲನೆಯಿಂದ ಈ ಘಟನೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ತೆರಳಿ ಪರಿಶೀಲನೆ ಮಾಡ್ತಿದ್ದಾರೆ. ರಾಮನಗರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಸಂಕಲಗೆರೆ ಗೇಟ್ ಬಳಿ ಆಗಿರುವಂತಹ ಘಟನೆ ಅತಿ ವೇಗವಾಗಿ ಬಂದಿರೋದ್ರಿಂದ ಈ ಘಟನೆ ಆಗಿದೆ ಅನ್ನುವಂಥದ್ದು ವರದಿ ಆಗ್ತಾ ಇದೆ. ಸದ್ಯಕ್ಕಂತೂ ಪ್ರಾಥಮಿಕ ಹಂತದಲ್ಲಿ 4 ಜನರಿಗೆ ಗಾಯಗಳಾಗಿದ್ದಾವೆ, ಗಂಭೀರ ಗಾಯ ಆಗಿದೆ, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಈ ದೃಶ್ಯ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಎಷ್ಟು ಸ್ಪೀಡಲ್ಲಿ ಇತ್ತು ಕಾರು, ಸೊ ಹೆಂಗಾಯ್ತು ಈ ಘಟನೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಚೇತನ್, ಏನಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಸಂಕಲಗೆರೆ ಗೇಟ್ ಬಳಿ ಒಂದು ಘಟನೆ ನಡೆದಿರುವಂತದ್ದು. ವ್ಯಾಗನರ್ ಕಾರಲ್ಲಿ ಬಂದಂತ ಏನು 4 ಜನ ಏನು ವಾಹನ ಸವಾರರು ಅವರಿದ್ರು, ಒಳಗಡೆ 150 ಹೆಚ್ಚು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇದ್ರು ಎನ್ನುವಂತ ಮಾಹಿತಿಯನ್ನ ಸ್ಥಳೀಯವಾಗಿ ಇರ್ತಕ್ಕಂತ ಜನರು ಕೊಟ್ಟಿರುವಂತದ್ದು. ಎಕ್ಸ್ಪ್ರೆಸ್ ವೇ ನಲ್ಲಿ ಅತಿ ವೇಗವಾಗಿ ಬರ್ತಾ ಇದ್ದಂತ ಹಿನ್ನೆಲೆ ಬ್ಯಾಲೆನ್ಸ್ ತಪ್ಪಿ ಆ ಸಂಕಲಗೆರೆ ಗೇಟ್ ಬಳಿ ಏನು ಸರ್ವಿಸ್ ರಸ್ತೆಗೂ ಕೂಡ ಬಂದು ಸರ್ವಿಸ್ ರಸ್ತೆಯಿಂದ ಅಲ್ಲೇ ಪಕ್ಕದಲ್ಲೇ ಇದ್ದಂತ ಮೊಸರು ಕಟ್ಟೆ ಅಂತೇಳಿ ಒಂದು ಕಟ್ಟೆ ಇದೆ, ಆ ಕಟ್ಟೆ ಒಳಗಡೆಗೆ ಸಂಪೂರ್ಣವಾಗಿ ಕಾರ್ ಹೋಗಿ ಲ್ಯಾಂಡ್ ಆಗಿದೆ. ಅಲ್ಲಿ ನೀರು ಕೂಡ ಹೆಚ್ಚಾಗಿ ಇಲ್ಲದೆ ಇರುವಂತ ಕಾರಣ ಕಾರ್ ಸವಾರರು ಯಾರು 4 ಜನ ಇದ್ರು ಅವರು ಯಾವುದೇ ಒಂದು ಪ್ರಾಣಾಪಾಯ ಇಲ್ಲದೆ ಬಚಾವಾಗಿದ್ದರೆ ಅಲ್ಲಿ ಸ್ಥಳೀಯ ಜನರು ಅದನ್ನ ಗಮನಿಸಿ ಸ್ಥಳೀಯವಾಗಿ ಇದ್ದಂತ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಒಟ್ಟಾರೆ ಇದು ಅದೃಷ್ಟ ಅಂತಾನೆ ಹೇಳಬೇಕು, ಯಾಕಂದ್ರೆ ಎಕ್ಸ್ಪ್ರೆಸ್ ವೇ ನಲ್ಲಿ ಈ ಮಟ್ಟದ ಸ್ಪೀಡ್ ನಲ್ಲಿ ಬಂದು ಸರ್ವಿಸ್ ರಸ್ತೆ ದಾಟಿ ಆ ಸರ್ವಿಸ್ ರಸ್ತೆಯ ನಿಜವಾಗ್ಲೂ ವೆಂಕಟೇಶ್ 4 ಜನನು ಕೂಡ ಸಾವು ಗೆದ್ದು ಬಂದಿರೋರು ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ಇವರು ಎಲ್ಲಿ ಅವರು ಎಲ್ಲಿಗೆ ಹೋಗ್ತಾ ಇದ್ರು ಈ ಸ್ಪೀಡ್ ಅಲ್ಲಿ? ಅದು ಕೂಡ ಆ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು ಅನ್ನುವಂತ ಮಾಹಿತಿ ಲಭ್ಯ ಇದೆ. ಆದ್ರೆ ಇದು ಓವರ್ಟೇಕ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆಗಿರ್ತಕ್ಕಂತ ಅಪಘಾತ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಲ್ಲಿ ಕೆಲ ಮಾಹಿತಿ ಪ್ರಕಾರ ಸುಮಾರು 1.5-2 ಕಿಲೋಮೀಟರ್ ಹಿಂದೆಯಿಂದನೂ ಕೂಡ ಓವರ್ಟೇಕ್ ಮಾಡ್ಲಿಕ್ಕೆ ಇವರು ವೇಗವಾಗಿ ಬರ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಹೋಗ್ತಾ ಇದ್ದಂತ ವಾಹನವನ್ನ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಿ ಅತಿಯಾಗಿ ಸ್ಪೀಡ್ ನಲ್ಲಿ ಬಂದಿರುವಂತ ಹಿನ್ನೆಲೆ ಬ್ಯಾಲೆನ್ಸ್ ತಪ್ಪಿ ಸ್ಟೇರಿಂಗ್ ಕೂಡ ಲಾಕ್ ಆಗಿರುವಂತದ್ದು ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಚೇತನ್. ಓಕೆ, ಇದ್ರ ಬಗ್ಗೆ ಪ್ರಕರಣ ಏನಾದರೂ ದಾಖಲಾಗಿದೆಯಾ? ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ದಾರಾ ಸ್ಥಳಕ್ಕೆ?
ಬೆಳಿಗ್ಗೆ ಈ ಒಂದು ಪ್ರಕರಣ ನಡೆದಿರುವಂತದ್ದು. ಈಗಾಗಲೇ ಚನ್ನಪಟ್ಟಣ ಸಂಚಾರಿ ಪೊಲೀಸರು ಕೂಡ ಸ್ಥಳವನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರಿಂದ ಹೇಳಿಕೆಯನ್ನು ಕೂಡ ಪಡ್ಕೊಂಡು ಚನ್ನಪಟ್ಟಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಚೇತನ್, ಓಕೆ ಫೈನ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಮಾಹಿತಿ ಪ್ರಕಾರ ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ರಂತೆ ಈ ನಾಲ್ಕು ಜನ. ಅದೃಷ್ಟವಶಾತ್ ನಿಜವಾಗ್ಲೂ ಸಾವು ಗೆದ್ದು ಬಂದಿದ್ದಾರೆ ಇವ್ರು ನಾಲ್ಕು ಜನ. ಯಾಕಂದ್ರೆ ಆ ಬಿದ್ದಿರೋ ಸ್ಪೀಡ್ ನೋಡಿದ್ರೆ ಅದರಲ್ಲಿರೋರು ಯಾರು ಕೂಡ ಬದುಕಬಾರ್ದು. ಅಂತಹ ಸ್ಪೀಡಲ್ಲಿ ಅಷ್ಟು ವೇಗವಾಗಿ ಬಂದು ಹಳ್ಳಕ್ಕೆ ಜಂಪ್ ಮಾಡಿದೆ ಕಾರು. ಸೊ ನಾಲ್ಕು ಜನರ ಅದೃಷ್ಟ ಗಟ್ಟಿಯಾಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಯಾರಿಗೂ ಕೂಡ ಪ್ರಾಣಹಾನಿ ಆಗಿಲ್ಲ, ಅವರೆಲ್ಲರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದಾವೆ. ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ಕೂಡ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ವೋಲ್ಟೆಕ್ ಮಾಡೋಕ್ಕೆ ಹೋಗಿ ಈ ಘಟನೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನೋಡಿ, ದೃಶ್ಯಾವಳಿಗಳಲ್ಲಿ CCTV ಫುಟೇಜಲ್ಲಿ ಗೊತ್ತಾಗ್ತಾ ಇದೆ ಅವರು ಯಾವ ರೀತಿಯಾಗಿ ಓವರ್ಟೇಕ್ ಮಾಡೋಕ್ಕೆ ಹೋದ್ರು, ಮತ್ತು ಕಂಟ್ರೋಲ್ ತಪ್ಪಿತು. ಅದೇ ರೀತಿಯಾಗಿ ಆ ಸ್ಟೇರಿಂಗ್ ಕೂಡ ಲಾಕ್ ಆಗುತ್ತೆ ಆ ಸಂದರ್ಭದಲ್ಲಿ. ಆಗ ನೇರವಾಗಿ ಸೀದಾ ಬಂದು ಹಳ್ಳಕ್ಕೆ ಜಂಪ್ ಹೊಡೆಯುತ್ತೆ ಕಾರು. ಈಗಾಗಲೇ ಹಳ್ಳಕ್ಕೆ ಬಿದ್ದಿದ್ದಂತಹ ಕಾರನ್ನು ಕೂಡ ಮೇಲೆತ್ತುವಂತಹ ಕಾರ್ಯ ಆಗಿದೆ. ಮತ್ತೊಂದು ಕಡೆ ಅದರಲ್ಲಿದ್ದಂಥ ನಾಲ್ಕು ಜನರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ಕೊಡಲಾಗಿದೆ. ಸೊ ಆಗಲೇ ನಾನು ಹೇಳ್ತಾ ಇದ್ದಲ್ಲ, ಈ ಅತಿ ವೇಗದಿಂದಲೇ ಇಂಥ ಅಚಾತುರ್ಯ ಚಾಲನೆಯಿಂದಲೇ ಇಂತಹ ಘಟನೆಗಳಾಗೋದಕ್ಕೆ ಸಾಕಷ್ಟು ದಾರಿ ಮಾಡಿಕೊಡ್ತೀವಿ ನಾವೇನೆ. ನಮ್ಗೆ ಗೊತ್ತಿರುತ್ತೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಏನು ನಮ್ಮ ಕಂಟ್ರೋಲಿಟಿ ಏನನ್ನೋದು ಗೊತ್ತಿರುತ್ತೆ. ಅಂದರೂ ಕೂಡ ಕೆಲವೊಂದು ಸರಿ ಬಂಡ್ ಧೈರ್ಯ ಮಾಡಿಬಿಡ್ತೀವಿ. ಆ ಬಂಡ್ ಧೈರ್ಯ ಮಾಡಿದಂತಹ ಸಂದರ್ಭದಲ್ಲಿ ಇಂತಹ ದುರ್ಘಟನೆಗಳಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಎಕ್ಸ್ಪ್ರೆಸ್ ವೇನಲ್ಲಿ ಭಾಳ ಸರಿ ನಾವು ಗಮನಿಸಿದ್ದೀವಿ, ಭಾಳ ಸರಿ ಕೂಡ ಸುದ್ದಿಗಳನ್ನು ಪ್ರಸಾರ ಮಾಡಿದ್ದೀವಿ. ಈ ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲೇ ಈ ರೀತಿಯಾದಂತಹ ದುರ್ಘಟನೆಗಳಾಗಿದ್ದಾವೆ. ಅಲ್ಲಿ ಲಿಮಿಟ್ ಕೂಡ ಇದೆ, ಸ್ಪೀಡ್ ಲಿಮಿಟ್ ಕೂಡ ಇಷ್ಟೇ ಸ್ಪೀಡಲ್ಲಿ ಹೋಗ್ಬೇಕನ್ನೋದು ಕೂಡ ಅಲ್ಲಿ ಒಂದಿಷ್ಟು ನಿಯಮಗಳನ್ನು ಜಾರಿ ಮಾಡಿದರೆ. ಸೊ ಏನೇ ನಿಯಮ ಜಾರಿ ಮಾಡಿದ್ರೂ ಕೂಡ ಕೆಲವೊಂದಿಷ್ಟು ಚಾಲಕರು ಆ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಮನ ಬಂದಂತೆ ಕಾರುಗಳನ್ನು ಚಾಲನೆ ಮಾಡ್ಕೊಂಡು ಹೋಗ್ತಾರೆ. ಸೊ ಇಂತಹ ದುರ್ಘಟನೆಗಳಿಗೆ ಕಾರಣ ಆಗ್ತಾರೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು TV ಪರದೆ ಮೇಲೆ ಯಾವ ರೀತಿಯಾದಂತಹ ದುರ್ಘಟನೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗೋರು ಯಾರೇ ಇದ್ದರೂ ಕೂಡ ದಯವಿಟ್ಟು ನಿಮ್ಮ ಲಿಮಿಟ್ ಕಂಟ್ರೋಲಲ್ಲಿ ಇರಲಿ. ಸೊ ಹೆಂಗೂ ಹೋಗಲೇಬೇಕು, ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು, ರೀಚ್ ಆಗ್ಲಿಕ್ಕೆ ಏನೂ ಇಲ್ಲ. ಅಂಥದ್ದೇನು ಅರ್ಜೆಂಟ್ ಇದೆ ಅಂದರೂ ಕೂಡ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ. ಅದು ಬಿಟ್ಟರೆ ಏನು 1 ಅವರ್ಕ್ಕಿಂತ ಮುಂಚೆ ಅಂತೇನೂ ಹೋಗೋಕ್ಕಾಗೋದಿಲ್ಲ. ಎನಿವೇ ಬೇಗ ಹೋಗಬೇಕಂತಲೇ ಎಕ್ಸ್ಪ್ರೆಸ್ ವೇನ ರೆಡಿ ಮಾಡಿರುವಂಥದ್ದು. ಸೊ ಹಾಗಾಗಿ ಕಂಟ್ರೋಲಲ್ಲಿ ಆರಾಮಾಗಿ ಚಾಲನೆ ಮಾಡ್ಕೊಂಡು ಹೋದರೆ ಎಲ್ಲರೂ ಕೂಡ ಸೇಫ್ ಆಗಿರ್ಬೋದು. ಸೊ ಕಂಟ್ರೋಲ್ ತಪ್ಪಿ ಹೋದರೆ ಇಂತಹ ಅನಾಹುತಗಳಿಗೆ ಕಾರಣ ಆಗ್ಬೋದು. ಯಾಕಂದರೆ ಆ ಕಾರಲ್ಲಿದ್ದಂತಹ 4 ಜನರು ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೊ ಅವ್ರಿಗೂ ಕೂಡ ಫ್ಯಾಮಿಲಿ ಇರುತ್ತೆ. ಸೊ ಫ್ಯಾಮಿಲಿಯಲ್ಲಿ ಅವ್ರ ಮೇಲೆ ಒಂದಿಷ್ಟು ಡಿಪೆಂಡೆನ್ಸಿ ಇರುತ್ತೆ. ಸೊ ಈ ರೀತಿಯಾದಂಥ ಸಂದರ್ಭದಲ್ಲಿ ಸೊ ಫ್ಯಾಮಿಲಿ ಕೂಡ ಕಂಗಾಲಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಬೆಂಗಳೂರಿನಲ್ಲಿ ವ್ಯಕ್ತಿಯ ಭೀಕರ ಕೊಲೆಯಾಗಿದೆ. ಮೃತದೇಹವನ್ನು ಪೀಸ್ ಪೀಸ್ ಮಾಡಿ ವ್ಯಕ್ತಿ ಎಸೆದು ಹೋಗಿದ್ದಾನೆ. ಬೆಂಗಳೂರಲ್ಲಿ ಆಗಿರುವಂತಹ ಘಟನೆ ಇದು. ಮೃತದೇಹವನ್ನು ಪೀಸ್ ಪೀಸ್ ಮಾಡಿ ವ್ಯಕ್ತಿ ಎಸೆದು ಹೋಗಿರುವಂಥದ್ದು ರಾಮಮೂರ್ತಿ ನಗರದಲ್ಲಿ ಬೆಚ್ಚಿ ಬೀಳುವ ಘಟನೆ ಆಗಿದೆ. ಈ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ. ಪೀಸ್ ಪೀಸ್ ಮಾಡೋದು, ಮೂಟೆಲ್ ಕಟ್ಟೋದು, ಡ್ರಮ್ಮಲ್ಲಿ ಮುಚ್ಚಿಡೋದು, ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ. ಇತ್ತೀಚೆಗೆ ಶ್ರೀನಾಥ್ ಎಂಬಾತನನ್ನು ಕೊಲೆ ಮಾಡಿದ್ದಾನೆ ಮಾಧವ್. ಮಾಧವ್ ಪತ್ನಿ ಜೊತೆ ಅನೈತಿಕ ಸಂಬಂಧದ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಮಾಧವ್ನ ವ್ಯವಹಾರ ಪಾಲುದಾರನಾಗಿದ್ದಂತೆ ಶ್ರೀನಾಥ್ ಕೊಲೆ ಆಗಿದ್ದಲ್ಲ, ಶ್ರೀನಾಥ್ ಆತ ಮಾಧವ್ನ ವ್ಯವಹಾರದಲ್ಲಿ ಆತ ಪಾಲುದಾರ ಆಗಿದ್ದ ಅನ್ನುವಂಥದ್ದು ಮಾಹಿತಿ ಸಿಕ್ಕಿದೆ. ದೇಹವನ್ನು ಪೀಸ್ ಪೀಸ್ ಮಾಡಿ ಚೀಲದಲ್ಲಿ ಸಾಗಿಸಿದ್ದ, ರಾಜಕಾಲುವೆಗೆ ಶವವನ್ನು ಎಸೆದ ಮಾಧವ್. ಮೃತದೇಹಕ್ಕಾಗಿ ಈಗ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀನಾಥ್ ಕಾಣೆಯಾಗಿದ್ದಾಗಿ ಕುಟುಂಬಸ್ಥರು ದೂರನ್ನು ದಾಖಲು ಮಾಡಿದ್ರು. ತನಿಖೆ ಮಾಡಿದಾಗ ಕೊಲೆಯ ವಿಷಯ ಬಯಲಾಗಿದೆ. ಎಸಿದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಗಂಗಾಧರ್, ಈ ಮೃತದೇಹವನ್ನ ಪೀಸ್ ಪೀಸ್ ಮಾಡುವಂತಹ ಈ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ. ನಾವು ಈ ಹಿಂದೆ ಸ್ವಲ್ಪ ಗಮನಿಸೋದಾದ್ರೆ ಒಬ್ಬ ಅಜ್ಜಿ ಕೊಲೆ ಆಯಿತು, ಡ್ರಮ್ಮಲ್ಲಿ ಮುಚ್ಚಿಟ್ಟಿದ್ರು. ಸೊ ಈಗ ಇಂಥದ್ದೇ ಮತ್ತೊಂದು ಈಗ ಕೊಲೆ ಆಗಿದೆ. ಅದು ಚೀಲದಲ್ಲಿ ತುಂಬಿ ಒಂದು ರಾಜಕಾಲದಲ್ಲಿ ಎಸ್ತು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಕೊಲೆ ಆಗಿದ್ದು ಯಾವತ್ತು? ಸೊ ಈ ಕೊಲೆಯ ಹಿಂದಿನ ಕಹಾನಿ ಹೇಳೋದಾದ್ರೆ ಅಲ್ಲ, ಅವ್ರು ಯಾವಾಗಿಂದ ವಾಸವಾಗಿದ್ರು ಏನು ಮನೆ ಓನರ್ ಆದ
ಚೇತನ್, ಸಿನಿಮಾ ರೀತಿಯಲ್ಲಿ ಏನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಆಪ್ತನನ್ನೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತಹ, ನಾವೀಗ ಘಟನಾ ಸ್ಥಳದಲ್ಲಿ ಇದ್ದೇವೆ. ನೀವು ವಿಜಯಸ್ಥಲ್ಲಿ ಏನ್ ನೋಡ್ತಾ ಇದ್ದೇವೆ, ಮೂರು ಬ್ಯಾಗ್ ಗಳಲ್ಲಿ ಈ ಒಂದು ರುಂಡಾ ಮುಂಡವನ್ನ ಬೇರ್ಪಡಿಸಿ ಆತ ಕೊಲೆಯನ್ನ ಮಾಡಿ ಸಾಗಿಸುವಂತಹ ಒಂದು ದೃಶ್ಯ ಏನಿತ್ತು, ಇದೇ ಮನೆಯಲ್ಲಿ ಯಾವತ್ತು ನಡೆದಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು 28ನೇ ತಾರೀಕು, ಕಳೆದ ತಿಂಗಳು 28ನೇ ತಾರೀಕು ಮಧ್ಯರಾತ್ರಿ. ಅವತ್ತು ಈ ಒಂದು ಆರೋಪಿ ಮಾಧವರಾವ್ ಅಂತ ಏನಿದ್ದಾನೆ, ಕೊಲೆಯಾದಂತಹ ಶ್ರೀನಾಥ್ ಇಬ್ಬರು ಕೂಡ ಪರಿಚಯಸ್ಥರು. ಈ ಒಂದು ಮಾಧವರಾವ್ ಏನಿದ್ದಾನೆ, ಈತ ಚೀಟಿ ಒಂದು 55 ಲಕ್ಷ ಹಣವನ್ನ ಶ್ರೀನಾಥ್ ಬಳಿ ಚೀಟಿಯಲ್ಲಿ ಹಣವನ್ನ ತೆಗೆದುಕೊಂಡಿರ್ತಾನೆ, ಆದ್ರೆ ಆ ಹಣವನ್ನ ಕಟ್ಟಿರೋದಿಲ್ಲ. ಇದೇ ರೀತಿಯಾಗಿ ಈ ಒಂದು ಈ ಮನೆಯನ್ನು ನೋಡ್ತಾ ಇದ್ವಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಧವರಾವ್ ಆಂಧ್ರಪ್ರದೇಶ ಮೂಲದವನು. ಈತ ಕಳೆದ 3 ವರ್ಷದಿಂದ ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾನೆ. ಈತ ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಿರುವಂತದ್ದು, 2 ಬಸ್ಗಳಿರುವಂತದ್ದು. ಈ ಮೂಲಕವಾಗಿ 5 ಲಕ್ಷ ಹಣವನ್ನ ತೆಗೆದುಕೊಂಡಂತಹ ಮಾಧವರಾವ್ ಆ ಹಣವನ್ನ ಹಿಂತಿರುಗಿಸೋದಿರಲಿಲ್ಲ. ಹೀಗಾಗಿ ಶ್ರೀನಾಥ್ ಬಂದು ಅವನು ಹಣವನ್ನ ಕೇಳ್ತಾ ಇರ್ತಾನೆ. ಅದೇ ರೀತಿಯಾಗಿ ಆತ ತಿಳಿಸಂದ್ರದಿಂದ 27ನೇ ತಾರೀಕು ಬಂದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಹಣಕಾಸಿನ ವಿಚಾರವಾಗಿ ಗಲಾಟೆ ಆಗಿದೆ. ಆ ಸಂದರ್ಭದಲ್ಲಿ ರಾಡ್ ಇಂದ ತೆಗೆದುಕೊಂಡು ಶ್ರೀನಾಥ್ ತಲೆಗೆ ಮಾಧವರಾವ್ ಗಟ್ಟಿಯಾಗಿ ಹೊಡ್ತಾನೆ. ಆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವವಾಗಿ ಕೆಳಗಡೆ ಬೀಳುವಂತಹ ಏನು ಶ್ರೀನಾಥ್ ಏನಿದ್ದಾನೆ, ಆತನನ್ನ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪುವಂತದ್ದು. ಆನಂತರ ಆ ಏನು ಮುಚ್ಚಿನಿಂದ ಎತ್ಕೊಂಡು ಮುಚ್ಚಲ್ಲಿ ರುಂಡಾ ಮುಂಡವನ್ನ ಬೇರ್ಪಡಿಸಿ ಅದನ್ನ ಕೊಲೆ ಮಾಡಿ ಕ್ರೂರವಾಗಿ ಕೊಲೆಯನ್ನ ಮಾಡಿರ್ತಾನೆ. ಆ ಬಳಿಕ ರುಂಡಮುಂಡವನ್ನ ಎಲ್ಲ ಕೂಡ ಬೇರೆ ಬ್ಯಾಗ್ ಗಳಿಗೆ ಹಾಕ್ತಾನೆ. ರುಂಡ ಮತ್ತೆ ಕೈಕಾಲುಗಳನ್ನ ಒಂದು ಬ್ಯಾಗ್ ಅಲ್ಲಿ ಹಾಕಿದ್ರೆ ಆರು, ಮತ್ತೆ 2 ಬ್ಯಾಗ್ ಹಾಕ್ತಾನೆ, ಮತ್ತೆ ಮುಂಡವನ್ನ 1 ಬ್ಯಾಗ್ ಅಲ್ಲಿ ಹಾಕಿ ತನ್ನ ಸ್ಪ್ಲೆಂಡರ್ ಬೈಕ್ ಅಲ್ಲಿ ಬೆಳತೂರಿನ ಬಳಿ ಇರುವಂತಹ ಏನು ರಾಜಕಾಲುವೆ ಏನಿದೆ, ಮೋರಿ ಏನಿದೆ, ಆ ಮೋರಿಗೆ ತೆಗೆದುಕೊಂಡು ಹೋಗಿ ಬ್ಯಾಗ್ ಅಲ್ಲಿ ಅದನ್ನ ಬಿಸಾಡುವಂತದ್ದು. ಆ ಬಳಿಕ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಮತ್ತೆ ತಣಿಸಂದ್ರದಲ್ಲಿ ಅಂದ್ರೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಅನ್ನ ಶ್ರೀನಾಥ್ ಅವರ ವೈಫ್ ದಾಖಲು ಮಾಡಿಸ್ತಾರೆ. ಅನಂತರ ಆ ಬಳಿಕ ಏನು ಇಲ್ಲಿ ಮಾಧವರಾವ್ ಮನೆಗೆ ಬಂದಿರುವಂತದ್ದು ಸಿಸಿಟಿವಿ ಮೂಲಕವಾಗಿ ಗೊತ್ತಾಗುತ್ತೆ. ಸದ್ಯ ಈಗ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸರು, ರಾಮಮೂರ್ತಿ ನಗರ ಪೊಲೀಸರು, ಈಗ ಆರೋಪಿ ಏನಿದ್ದಾನೆ ಆತ ಆಂಧ್ರದಲ್ಲಿ ತಲೆಮರೆಸಿಕೊಂಡಂತ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಆಂಧ್ರದಲ್ಲಿ ತಲೆಮರೆಸಿಕೊಂಡಂತಹ ಸಂದರ್ಭದಲ್ಲಿ ಈಗ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಕೂಡ ಇಲ್ಲಿ ತಳಕ ಹಾಕೊಳ್ತಾ ಇದೆ. ಇಲ್ಲಿ ಅನೈತಿಕ ಸಂಬಂಧ ಅನ್ನುವಂತ ವಿಚಾರ ಕೂಡ ತಳಕ ಹಾಕೊಳ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗ್ತಿದೆಯಾ ಹೆಂಗೆ ಏನು ಅಂತ? ಚೇತನ್, ಆದ್ರೆ ಈಗ ಮುಖ್ಯವಾಗಿ 5 ಲಕ್ಷದ ಹಣವ ಕಾಸಿನ ವಿಚಾರವಾಗಿ ಈ ತರ ಆಗಿರುವಂತದ್ದು, ಅಂದ್ರೆ ಕೊಲೆ ಮಾಡಿರುವಂತದ್ದು ಅನ್ನೋದ್ರ ಬಗ್ಗೆ ಆತ ಹೇಳ್ಕೊಂಡಿದ್ದಾನೆ. ಆದ್ರೆ ಮೇಲ್ನೋಟಕ್ಕೆ ಆರೋಪಿ ಹೇಳ್ತಾ ಇರುವಂತದ್ದು ತಮ್ಮ ಪತ್ನಿಯ ಜೊತೆ ಹೆಚ್ಚಾಗಿ ಆತ ಸಲುಂಗೆಯಿಂದ ಇರ್ತಾ ಇದ್ದ, ಒಂದು ವಾರ್ನ್ ಮಾಡಿದ್ರು ಸಹ ಸರಿಯಾಗಿ ಆತ ರೆಸ್ಪಾನ್ಸ್ ಅಂದ್ರೆ ಆತ ಅದು ಅಷ್ಟು ವಾರ್ನ್ ಮಾಡಿದ್ರು ಸಹ ಆತ ಬಿಟ್ಟಿರಲಿಲ್ಲ. ಈ ಕಾರಣಕ್ಕಾಗಿ ಈ ಒಂದು ಕೊಲೆ ನಡೆದು ಬಂದ ಒಂದು ಶಂಕೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಸ್ಪಷ್ಟವಾಗಿ ಮತ್ತೆ ಅಧಿಕೃತವಾಗಿ ಯಾವುದೇ ಸಾಕ್ಷ್ಯಾಧಾರಗಳು ಈ ಮೂಲಕವಾಗಿ ಅವ್ರ ಜೊತೆ ಏನಾದ್ರೂ ಇತ್ತ ಅನ್ನೋದ್ರ ಬಗ್ಗೆ, ಅಂದ್ರೆ ಅವನು ಏನು ಸಲುಗೆ ಇತ್ತು ಮತ್ತೆ ಬೇರೆ ಏನಾದ್ರೂ ಅನೈತಿಕ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಪೊಲೀಸರಿಗೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಆರೋಪಿ ಏನಾದ್ರೂ ಅಂದ್ರೆ ಸಾಕ್ಷ್ಯಾಧಾರಗಳನ್ನ ಮರೆ ಮಾಚೋದಾಗಿರ್ಬೋದು ಅಥವಾ ಪೊಲೀಸರ ದಿಕ್ಕು ತಪ್ಪಿಸುವಂತ ಯತ್ನ ನಿಟ್ಟಿನಲ್ಲಿ ಈ ತರ ಹೇಳಿಕೆಗಳನ್ನ ನೀಡಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ತನಿಖೆ ಬಳಿಕ ಸ್ಪಷ್ಟ ಸಿಗ್ಬೇಕಾಗಿದ್ರೆ, ಆದ್ರೆ ಈತ ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಾ ಇರೋದು ಸತ್ಯ, ಆದ್ರೆ ಬಸವೇಶ್ವರದಲ್ಲಿ ಚಿಕ್ಕಪಣ್ಣ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶ್ರೀನಾಥ್ ಬಳಿ 5 ಲಕ್ಷ ಹಣವನ್ನ ಚೀಟಿಯನ್ನ ತೆಗೆದುಕೊಂಡಿದ್ದು ಸತ್ಯ. ಆದ್ರೆ ಹಣವನ್ನ ಕಟ್ಟದೆ ಆತ ಈತ ಯಾಮಾರಿಸ್ತಾ ಇದ್ದದ್ದು, ಅದೇ ವಿಚಾರವಾಗಿ ಗಲಾಟೆಯಾಗಿ ಆತನನ್ನ ಕೊಲೆ ಮಾಡಿರುವಂತದ್ದು ಗೊತ್ತಾಗಿದೆ. ಆದ್ರೆ ಇಷ್ಟೊಂದು ಕ್ರೂರವಾಗಿ ಹತ್ಯೆ ಮಾಡಿರುವಂತಹ ಇದ್ದೆ ತನ್ನ ಕೌಟುಂಬಿಕ ಸಮಸ್ಯೆದ ಸಂದರ್ಭದಲ್ಲಿ ಏನಾದ್ರು ಇರಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಮುಂದುವರೆದ ಭಾಗವಾಗಿ ಅದರ ಸತ್ಯಾಸತ್ಯತೆ ಏನಂತ ಗೊತ್ತಾಗಲಿದೆ. ಚೇತನ್, ಗಂಗಾಧರ್, ಈಗ ಮಾಧವನ್ ಕುಟುಂಬಸ್ಥರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ರಿಯಾಕ್ಟ್ ಮಾಡಿದಾರ ತನಿಖೆಯ ಸಂದರ್ಭದಲ್ಲಿ? ಯಾಕಂದ್ರೆ ಮಾಧವನೀಗ ತಪ್ಪಿಸ್ಕೊಂಡಿದ್ದಾನೆ, ಫೋನ್ ಕೂಡ ಸ್ವಿಚ್ ಆಫ್ ಇದೆ, ಸೊ ಹಾಗಾಗಿ ಅವರ ಕುಟುಂಬಸ್ಥರನ್ನ ತನಿಖೆ ಮಾಡುವಂತಹ ಕೆಲಸ ಏನಾದ್ರೂ ಮಾಡಿದಾರ ಪೊಲೀಸರು? ಚೇತನ್, ಈಗ ಆಗ್ಲೇ ಮಾಧವರಾವ್ ಏನಿದ್ದಾನೆ ಆತನನ್ನ ಪೊಲೀಸರು ಬಂಧನ ಮಾಡಿ ಆಂಧ್ರ ಪ್ರದೇಶದಿಂದ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಪೊಲೀಸರು ಅಂದ್ರೆ ಆ ಘಟನೆ ಆದಂತ ಮೊದಲೇ ಅವರ ಪತ್ನಿ ಮತ್ತೆ ಮಕ್ಕಳನ್ನ ಆಲ್ರೆಡಿ ಅವನು ಫ್ಯಾಮಿಲಿಯನ್ನ ಆತ ಆಂಧ್ರ ಪ್ರದೇಶಕ್ಕೆ ಅವನ ಶಿಫ್ಟ್ ಮಾಡಿದ್ದ. ಅದು ಒಬ್ಬನೇ ತಾ ಉಳ್ಕೊಂಡಿದ್ದ, ಪ್ರೀ ಪ್ಲಾನ್ಡ್ ಅನ್ನ ಮಾಡಿ ಅಂದ್ರೆ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಅಂದ್ರೆ ಮಾಧವರಾವ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆತನನ್ನ ಕೊಲೆ ಮಾಡಬೇಕು ಅನ್ನೋ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ಪೊಲೀಸರಲ್ಲಿ ಇರುವಂತದ್ದು. ಆ ಬಗ್ಗೆ ಕೂಡ ಅದರ ಆಧಾರಿತವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರ ಪತ್ನಿ ಮತ್ತೆ ಏನಿದ್ದಾರೆ ಅವರು ಆಂಧ್ರದಲ್ಲೇ ಇರುವಂತದ್ದು. ಈ ಆರೋಪಿ ಏನು ಇಲ್ಲಿ ಉಳ್ಕೊಂಡಿದ್ದ ಬಾಡಿಗೆ ಮನೆಯಲ್ಲಿ, ಇಲ್ಲಿ 3 ವರ್ಷದಿಂದ ಇಲ್ಲಿ ಉಳ್ಕೊಂಡಿದ್ದದ್ದು, ಮತ್ತೆ ಈಗ ಆಂಧ್ರಪ್ರದೇಶದಿಂದ ಬಂಧನ ಮಾಡಿ ಬಂದ ಕರ್ಕೊಂಡ್ಬಂದಂತಹ ಈಗ ಪೊಲೀಸರು ಆತನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಹೊರಬರುತ್ತೆ ಮತ್ತೆ ಸಾಕ್ಷ್ಯಾಧಾರಗಳು ಏನು ಸಿಗುತ್ತೆ ನೋಡಬೇಕಾಗುತ್ತೆ. ಆದ್ರೆ ಇನ್ನೂ ಕೂಡ ರುಂಡ ಮುಂಡ ಆ ಮೋರಿಯಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಮಂಗಳೂರಿನ ಒಂದು ತಜ್ಞರನ್ನ ಕರೆಸಿ ಆ ಒಂದು ಬಾಡಿ ಪತ್ತೆ ಕಾರ್ಯಕ್ಕೆ ಇನ್ನೂ ಕೂಡ ಮುಂದಾಗಿದ್ದಾರೆ. ಈಗ ಸದ್ಯ ಕಮಿಷನರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಚೇತನ್, ಫೈನ್ ಫೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಮತ್ತೊಂದು ಕದನ ಕಣಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ದೋಸ್ತಿ ಮತ್ತು ಕೈಪಡೆ ನಡುವೆ ಪೈಪೋಟಿ ಏರ್ಪಡುವಂತಹ ಸಾಧ್ಯತೆ ಇದೆ.
ಒಂದು ಮಾತು ಕೇಳಿ ಬರ್ತಾ ಇದೆ ಚನ್ನಪಟ್ಟಣದಲ್ಲಿ, ನಿಖಿಲ್ ವರ್ಸಸ್ ಡಿ ಕೆ ಸುರೇಶ್ ಅನ್ನುವಂತಹ ಚರ್ಚೆಗಳಾಗ್ತಿದ್ದಾವೆ. ಈಗಾಗಲೇ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾಗಿ ಅನಿವಾರ್ಯವಾಗಿ ಜೆ ಡಿ ಎಸ್ ಭವಿಷ್ಯಕ್ಕಾಗಿ ನಿಖಿಲ್ ಸ್ಪರ್ಧೆ ಅನಿವಾರ್ಯ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಚನ್ನಪಟ್ಟಣದಿಂದ ನಿಖಿಲ್ ಸ್ಪರ್ಧೆಗೆ ಭಾರಿ ಒತ್ತಡ ಹಾಕಲಾಗ್ತಾ ಇದೆಯಂತೆ. ಈಗ ಆಲ್ರೆಡಿ ಚರ್ಚೆ ನಡೀತಾ ಇದೆ ಅಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸದ್ಯಕ್ಕಂತೂ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಮಾತುಕತೆಗಳು ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ತವಕದಲ್ಲಿದೆ ಕೈಪಡೆ. ಶೀಘ್ರವೇ ಎರಡೂ ಪಕ್ಷಗಳಿಂದ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ. ಚನ್ನಪಟ್ಟಣದಲ್ಲಿ ದೋಸ್ತಿ ಮತ್ತು ಕೈಪಡೆ ನಡುವೆ ಪೈಪೋಟಿ ಏರ್ಪಡುವಂತಹ ಸಾಧ್ಯತೆ ಇದೆ. ಚನ್ನಪಟ್ಟಣದಿಂದ ನಿಖಿಲ್ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಕುಮಾರಸ್ವಾಮಿಯಿಂದ ತೆರವಾಗಿರುವಂತಹ ಚನ್ನಪಟ್ಟಣ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಾ ಇದೆ. ಈಗಾಗಲೇ ರಾಷ್ಟ್ರ ರಾಜಕಾರಣಕ್ಕೆ ಜಂಪ್ ಆಗಿದ್ದಾರೆ ಕುಮಾರಸ್ವಾಮಿಯವರು. ಪಕ್ಷದ ಭವಿಷ್ಯಕ್ಕಾಗಿ ನಿಖಿಲ್ ಸ್ಪರ್ಧೆ ಫಿಕ್ಸ್ ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ದೋಸ್ತಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ, ನೋಡೋಣ ಅಂತಿಮವಾಗಿ. ಯಾಕಂದರೆ ಇಲ್ಲಿ ಮೈತ್ರಿ ಆಗಿರೋದ್ರಿಂದ ಎರಡೂ ಪಕ್ಷದ ನಾಯಕರು ಮಾತುಕತೆ ನಡೆಸಿ ಇಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಸದ್ಯಕ್ಕಂತೂ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಸುರೇಶ್ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಗ್ರೌಂಡ್ ವರ್ಕ್ ಕೂಡ ಶುರು ಮಾಡಿದೆ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ. ಅಸೆಂಬ್ಲಿಗೆ ಎಂಟ್ರಿ ಕೊಡೋದಕ್ಕೆ ಡಿ ಕೆ ಸುರೇಶ್ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಡಿ ಕೆ ಸುರೇಶ್ ಸೋಲಿಗೆ ಸಿದ್ದು ಟೀಮ್ ಕಾರಣವಂತೆ, ಹೀಗಂತ ಚರ್ಚೆಗಳಾಗ್ತಿದ್ದಾವೆ. ಸಿದ್ದು ಟೀಮ್ ಅವರಿಂದಲೇ ಸುರೇಶ್ ಸೋಲು ಅನುಭವಿಸಿದ್ದಾರೆ. ಹೀಗಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸುರೇಶ್ ಅವರು ಸೋಲೋದಕ್ಕೆ ಸಿದ್ದು ಟೀಮ್ ಅವರು ಕಾರಣ ಅನ್ನುವಂಥದ್ದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಡಿ ಕೆ ಶಿ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರದು ಅಂತ ಹೇಳಿಬಿಟ್ಟು ಮತ್ತೊಂದು ಕಡೆ ಡಿ ಕೆ ಶಿ ಅನ್ನ ಕುಗ್ಗಿಸೋದಕ್ಕೆ ಸುರೇಶ್ ಅವರನ್ನ ಸೋಲಿಸಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಯಾವೆಲ್ಲ ಲೆಕ್ಕಾಚಾರದಲ್ಲಿ ಈ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರು ಇದನ್ನ ಹೆಂಗ್ ಸ್ವಾಗತ ಮಾಡ್ತಾರಂತ ಕಾದು ನೋಡ್ಬೇಕು. ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಇದು ತುಮಕೂರು ಜಿಲ್ಲೆಯ ಶಾಪ. ಮತ್ತೆ ಕಾಂಗ್ರೆಸ್ನಲ್ಲಿ ಯಾರಿವತ್ತು ಇದ್ದಾರೆ ತುಮಕೂರಿನ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತೇಳಿ ಒಂದು ಹೈಂದ ಟೀಮ್ ಯಾವಾಗಲೂ ಕೆಲಸ ಮಾಡುತ್ತೆ. ಆ ಹೈಂದ ಟೀಮ್ ಇವತ್ತು ಸಿದ್ದರಾಮಯ್ಯನವ್ರನ್ನ ಸೇರಿ ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ. ನಾನು ಹೇಳಿದೆ, ಜಾರಕಿಹೊಳಿಯವರು, ಪರಮೇಶ್ವರು, ರಾಜಣ್ಣವರು ಮತ್ತು ಸಿದ್ದರಾಮಯ್ಯನವರು ಇಷ್ಟು ಜನ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಚುನಾವಣೆ ಮುಗಿದ ತಕ್ಷಣ ಹೇಳಿದೆ. ಒಂದು ತಿಂಗಳಿಂದೆ, ಇಪ್ಪತ್ತು ದಿವಸದ ಹಿಂದೆ, ಒಂದು ತಿಂಗಳಿರ್ಬೋದು, ಒಂದು ತಿಂಗಳಿಂದ ಹೇಳಿದೆ. ಅದೇ ಇವತ್ತು ರಿಪೀಟ್ ಆಗಿದೆ. ನಾನು ಹೇಳಿದೆ 200,000 ಓಟಿಂದ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಅದಕ್ಕಿಂತ ಹೆಚ್ಚಾಗಿ ಸೋಲಿಸ್ಬಿಟ್ಟಿದ್ದಾರೆ. ಅಂದರೆ ಇದು ಸಂಚಿನ ಒಂದು ಭಾಗ. ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬಾರ್ದು, ಅವರ ನೈತಿಕತೆಯನ್ನು ಕುಸಿಬೇಕು ಅಂತೇಳಿ ಮಾಡಿದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ, ಈ ಸರ್ಕಾರ ಉಳಿಯಲ್ಲ, ಇಲ್ಲಿಂದ ಪ್ರಾರಂಭ ಆಗುತ್ತೆ ರಾಜಕೀಯದ ಧ್ರುವೀಕರಣ ಅಂತ ಹೇಳಿದೆ. ಕಾಂಗ್ರೆಸ್ನಲ್ಲಿ ಇನ್ನರ್ ಫೈಟ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವತ್ತು ಇಲ್ಲೂ ಪ್ರಾರಂಭ ಆಗಿದೆ, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ಅಲ್ಲಿ ಬೆಳಗಾಮಲ್ಲಿ ಚಿಕ್ಕೋಡಿಯಲ್ಲಿ ಏನು ಇವತ್ತು ಬೆಳಗಾಮಲ್ಲಿ ಸೋತಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿಯವರು ಲಕ್ಷ್ಮಣ್ ಸವದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮಗನಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ BSY ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಮಗನಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ BSY ಸರ್ಕಸ್ ಮಾಡ್ತಿದ್ದಾರೆ. ನಾವು ಗಮನಿಸಿದ್ವಿ ಶಿವಮೊಗ್ಗದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಈ ಬಾರಿ ಲೋಕಸಭಾ ಚುನಾವಣೆ. ಹಂಗು ಹಿಂಗು ಭಾರಿ ಅಂತರದಿಂದ ಗೆದ್ದಿದ್ದಾರೆ BSY ಪುತ್ರ. ಈಗ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ BSY ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ನಿಗದಿತ ಸಮಯಕ್ಕಿಂತ ಮೊದಲೇ ಪ್ರಯಾಣ ಬೆಳೆಸಿದ್ದಾರೆ. ಸಂಜೆ ಅಂದರೆ ಮಧ್ಯಾಹ್ನ 3:30 ತೆರಳಬೇಕಾಗಿದ್ದಂಥ ಯಡಿಯೂರಪ್ಪ ಅವರು ಬೆಳಗ್ಗೆಯೇ ತೆರಳಿದ್ದಾರೆ. BSY ರಾಘವೇಂದ್ರ ಪರ ಲಾಭಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ BJPಯಲ್ಲೇ ಶಿವಮೊಗ್ಗದಲ್ಲಿ ಎರಡು ಬಣ ಆಯಿತು, ಒಂದು ಈಶ್ವರಪ್ಪ ಮತ್ತೊಂದು BSY. ಕುಟುಂಬ ರಾಜಕಾರಣ ಅನ್ನುವಂಥ ಆರೋಪ ಮಾಡಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಹೀನಾಯವಾಗಿ ಸೋಲುಂಡ್ರು. ಈಗ ಭಾರೀ ಬಹುಮತದಿಂದ ಗೆದ್ದು ಈಗ ಜಯ ಗಳಿಸಿದ್ದಾರೆ ರಾಘವೇಂದ್ರ ಅವರು. ಅವರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ BSY ಈಗ ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಈಗಾಗಲೇ ದೆಹಲಿ ಕೂಡ ತೆರಳಿದ್ದಾರೆ.
ಪರಪ್ಪನ ಅಗ್ರಹಾರ ಸುತ್ತಮುತ್ತಲ ಜನರಿಗೆ ತಪ್ತಾ ಇಲ್ಲ ಸಂಕಷ್ಟ. ಜೈಲ್ ಜಾಮರ್ನಿಂದ ನಿತ್ಯವೂ ಕೂಡ ನೆಟ್ವರ್ಕ್ ಸಮಸ್ಯೆಗೆ ಒಳಗಾಗ್ತಿದ್ದಾರೆ ಅಲ್ಲಿನ ಜನ. ಅಲ್ಲಿದ್ದಂಥ ಜನರು ಸಿಟ್ಟಿಗೆದ್ದು ಜೈಲಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ ಸ್ಥಳೀಯ ನಿವಾಸಿಗಳು. ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಸ್ಥಳೀಯ ನಿವಾಸಿಗಳು. ಜೈಲಲ್ಲಿ ಅಳವಡಿಸಿರುವಂತಹ ಜಾಮರ್ನಿಂದಾಗಿ 7 ತಿಂಗಳಿಂದ ನಮಗೆ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಪಾಪ ಜೈಲವರಲ್ಲಿ ಕೈದಿಗಳು ಮೊಬೈಲ್ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಜಾಮರ್ ಅಳವಡಿಕೆ ಮಾಡಿದ್ದಾರೆ. ಜಾಮರ್ನಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ಸಂಕಷ್ಟ ಆಗ್ತಾ ಇದೆ. ತುರ್ತು ಸಂದರ್ಭದಲ್ಲಿ ಮೊಬೈಲ್ ಬಳಸಲು ಕೂಡ ಅಸಾಧ್ಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಸ್ಥಳೀಯರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮೊಬೈಲ್ ಜಾಮರ್ನಿಂದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ತುರ್ತು ಸಂದರ್ಭದಲ್ಲಿ ಪೊಲೀಸ್, ಫೈರ್ ಮತ್ತು ಆಂಬ್ಯುಲೆನ್ಸ್ ಸೇವೆ ಪಡೆಯೋದಕ್ಕೂ ಕೂಡ ಅಸಾಧ್ಯ ಆಗ್ತಾ ಇದೆ. ಫೈರ್ ಮತ್ತು ಆಂಬ್ಯುಲೆನ್ಸ್ ಎರಡೂ ಸೇವೆಗಳನ್ನು ಪಡೆಯೋದಕ್ಕೂ ಕೂಡ ನಮಗೆ ಅಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೃದಯಾಘಾತ ಆದಾಗ ಆಂಬ್ಯುಲೆನ್ಸ್ ಸಂಪರ್ಕಿಸಲಾಗದೆ ವ್ಯಕ್ತಿ ಸಾವನ್ನಪ್ಪಿರುವಂತಹ ಆರೋಪ ಕೂಡ ಅಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ. ಅವರು ಸೆಂಟ್ರಲ್ ಜೈಲ್ ವ್ಯಾಪ್ತಿಗೆ ಮಾತ್ರ ಜಾಮರ್ನ ಪಿಕ್ ಮಾಡ್ಕೊಳ್ಳಿ. ಇಲ್ಲಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರಂತವ್ರಿಗೆ ಡಿಜಿಟಲ್ ಪೇಮೆಂಟ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಆಮೇಲೆ ಮೆಡಿಕಲ್ಗೆ ಫೋನ್ ಮಾಡೋಕ್ಕಾಗ್ದಿರ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡೋಕ್ಕಾಗ್ದಿರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಆಮೇಲೆ ಮಕ್ಕಳು ಶಾಲೆಗೆ ಹೋಗಿದ್ರೆ ಎಲ್ಲಿದ್ದಾರೆ ಅಂತ ತಿಳ್ಕೊಳಕ್ಕಾಗ್ತಾ ಇಲ್ಲ. ಗಂಡ ಕೆಲ್ಸಕ್ಕೆ ಹೋಗಿದ್ರೆ ಎಲ್ಲಿದ್ದಾರೆ ಅಂತ ತಿಳ್ಕೊಳಕ್ಕಾಗ್ತಾ ಇಲ್ಲ. I live in an apartment called Mahavir Ranches. It is just around 200 to 250 meters away from the jail. My house is on the back side. There is no zero signal in our house. We cannot make any mobile network calls. On 4th of April this year, unfortunately, my father-in-law, who was at my house, he got a heart attack and we could not call the emergency services. He passed away. My father. ಇವಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಫಲಾನಿಮದು.